ಕರ್ನಾಟಕ ಮಹಾರಾಷ್ಟ್ರದಲ್ಲಿ 44 ಶಾಖೆಗಳ ಮುಖಾಂತರ 67,275 ಸದಸ್ಯರೊಂದಿಗೆ 58 ಕೋಟಿ ರೂಪಾಯಿ ಬಂಡವಾಳ, 152 ರೂಪಾಯಿ ನಿಧಿ, 211 ಕೋಟಿ ರೂಪಾಯಿ ಗುಂತಾವಣೆ, 2,214 ಕೋಟಿ ರೂಪಾಯಿ ಠೇವು ಹಾಗೂ ಬ್ಯಾಂಕಿನಿಂದ ವಿವಿಧ ರೂಪದಲ್ಲಿ 1,425 ಕೋಟಿ ರೂಪಾಯಿ ಸಾಲ ವಿತರಿಸಿ ಸಾಲಗಾರರಿಂದ ಸಕಾಲಕ್ಕೆ ಸಾಲ ಮರುಪಾವತಿಸಿಕೊಂಡಿದ್ದರಿಂದ ಬ್ಯಾಂಕಿಗೆ 15 ಕೋಟಿ ರೂಪಾಯಿಗಳ ಲಾಭ ಬರುವುದಾಗಿ ಇಂಚಲಕರಂಜಿ ಜನತಾ ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಅವಾಡೆ ವಾರ್ಷಿಕ ಮಹಾಸಭೆಯಲ್ಲಿಂದು ತಿಳಿಸಿದರು. जो काय चांगला उद्योजक आपल्या उद्योगाचं प्रपोजल घेऊन येईल आणि तो सांगेल मला या या पद्धतीनं उद्योग धंद्यामध्ये पुढे जायच्या माझ्या अडचणी आहेत, मला इथे बँकेने ही सवलत द्यायला पाहिजे, मला बँकेच्या माध्यमातून काय ना काय मला पुढे जाण्याच्या संबंधीचा रस्ता तयार करून द्यायला पाहिजे, या सगळ्या पद्धतीनं पुढे जाण्याच्या संबंधीचं काम आम्हाला करायचं आहे. ही ज्यावेळी आम्ही ठरवलं त्यावेळी आम्हाला हे काय करता येत नाही म्हणून आम्ही त्या सगळ्यांचं रिस्ट्रक्चरिंग करून द्यायचं सुरू केलं. मागेल त्याचं रिस्ट्रक्चरिंग करून द्यायला आलंय पण मागेल त्याच्याऐवजी धोरणात्मक जर आम्हाला निर्णय मिळाला तर त्याचा फायदा सगळ्यांना मिळता येईल अशा पद्धतीची भावना आमची आणि त्या निर्णयाची आम्ही आता वाट बघायला. ಪ್ರಾರಂಭದಲ್ಲಿ ಇಂದಿರಾ ಮಹಿಳಾ ನೂಲಿನ ಗಿರಣಿಯ ಸಂಸ್ಥಾಪಕ ಅಧ್ಯಕ್ಷೆ ಇಂದುಮತಿ ಅವಾಡೆ ಸೇರಿದಂತೆ ಕಳೆದ ಆರ್ಥಿಕ ವರ್ಷದಲ್ಲಿ ನಿಧನ ಹೊಂದಿದ ಅನೇಕ ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಂತರ ಬ್ಯಾಂಕಿನ ಮುಖ್ಯ ಕಾರ್ಯಕಾರಿ ಅಧಿಕಾರಿ ವಿಜಯ್ ಕಾಮತ್ ಅವರು ಸಭೆಯ ನೋಟಿಸ್ ವಾಚನ ಹಾಗೂ ಲಾಭಹಾನಿ ಪತ್ರಿಕೆ ಮಂಡಿಸಿ ಮಾತನಾಡಿ, ಜನತಾ ಬ್ಯಾಂಕಿನಿಂದ ಅತ್ಯಾಧುನಿಕ ಯಂತ್ರಗಳ ಬಳಕೆಯಿಂದ ಮೊಬೈಲ್ ಬ್ಯಾಂಕಿಂಗ್, ಪಾಯಿಂಟ್ ಆಫ್ ಸೇಲ್, ಯುಪಿಐ ಹಾಗೂ ಭೀಮ್ ಆಪ್ಗಳ ಸೇವೆಗಳು ಲಭ್ಯವಿದ್ದು ಗ್ರಾಹಕರು ಠೇವುದಾರರು ಇದರ ಲಾಭ ಪಡೆಯುತ್ತಿದ್ದಾರೆ. ಇದು ಅಲ್ಲದೆ ಎಟಿಎಂ, ಪಾಸ್ಬುಕ್ ಪ್ರಿಂಟರ್, ಕ್ಯಾಶ್ ಡಿಪಾಸಿಟ್ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಸಹ ಕಲ್ಪಿಸಲಾಗಿದ್ದು ಅತಿ ಶೀಘ್ರದಲ್ಲಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸರ್ಕಾರಿ ಬ್ಯಾಂಕನ್ನ ಇಂಚಲಕರಂಜಿ ಜನತಾ ಬ್ಯಾಂಕಿನಲ್ಲಿ ವಿಲೀನೀಕರಣ ಮಾಡಲಾಗುವುದೆಂದು ತಿಳಿಸಿದರು. ಆರ್ಥಿಕ ವರ್ಷ 2019-20 या वर्षाचा आर्थिक आढावा घेण्यासाठी बँकेची 58वी वार्षिक सर्वसाधारण सभा प्रथमच व्हिडिओ कॉन्फरन्सिंगद्वारे आज इथं आयोजित केलेली आहे. नेहमीच प्रत्यक्षात ज्यावेळी जनसभा आयोजित केली जाते त्यावेळी सेवलाडी इचलकरंजी आणि परिसरातील सर्व सभासद उपस्थित असतात, पण आज व्हिडिओ कॉन्फरन्समुळे महाराष्ट्र आणि कर्नाटक राज्यातील 44 शाखांच्या माध्यमातून 44 शाखांचे जे आपले सभासद ग्राहक आहेत. ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ಚಂದ್ರಕಾಂತ್ ಚೌಗ್ಲೆ, ಅಶೋಕ್ ಸೌದತ್ತಿಕರ್, ಸ್ವಪ್ನಿಲ್ ಅವಾಡೆ, ರಾಜೇಶ್ ಪಾಟೀಲ್, ಡಿಜಿ ಕೋರೆ, ಪ್ರಕಾಶ್ ದತ್ವಾಡೆ, ಸ್ವಾನಂದ್ ಕುಲಕರ್ಣಿ, ಡಿಕೆಟಿಇ ಕಾರ್ಯದರ್ಶಿ ಸ್ವಪ್ನ ಅವಾಡೆ, ಮಾಜಿ ನಗರಾಧ್ಯಕ್ಷೆ ಕಿಶೋರಿ ಅವಾಡೆ ಸೇರಿದಂತೆ ಸರ್ವ ಸಂಚಾಲಕರು, ಗ್ರಾಹಕರು ಉಪಸ್ಥಿತರಿದ್ದರು. ಪ್ರತಿನಿಧಿ ಎಂಬಿ ಚಿಂಚ್ನಿ, ಸತ್ಯಂ ಟಿವಿ, ಸದಲಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.